ಎಲ್ಲರಿಗೂ ನಮಸ್ಕಾರಗಳು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನಾಚರಣೆಯ ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ. ನವೀಕೃತವಾಗಿರುವಂಥ ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆಯ ಪುನರಾರಂಭ ಮತ್ತು ಹೆಲಿ ಟೂರಿಸಂ ಮತ್ತು ಸಿದ್ಧಿ ಜನಾಂಗಕ್ಕೆ ಪ್ರೋತ್ಸಾಹ, ಕ್ರೀಡಾಪಟುಗಳಿಗೆ ಮಹಿಳಾ ಸ್ವರಕ್ಷಣೆಗೆ ತರಬೇತಿ, 75 ಪೈಲಟ್ಗಳಿಗೆ ತರಬೇತಿ, ಹೊಸ P2006T ಟ್ವಿನ್ ಇಂಜಿನ್ ವಿಮಾನದ ಲೋಕಾರ್ಪಣೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಪ್ರಥಮದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ರೇಷ್ಮೆ ಸಚಿವರಾದಂಥ ಶ್ರೀ ನಾರಾಯಣಗೌಡರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ಇಂದಿನ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಉನ್ನತ ಶಿಕ್ಷಣ ಸಚಿವರು, ITBT ಸಚಿವರಾದಂಥ ಶ್ರೀ ಅಶ್ವಥ್ ನಾರಾಯಣ ಅವರೇ, ಇನ್ನೊಬ್ಬ ಪ್ರೌಢ ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢ ಸಚಿವರು ಆದಂಥ ಶ್ರೀ BC ನಾಗೇಶ್ವರೇ, ಅಧ್ಯಕ್ಷತೆ ವಹಿಸಿರುವಂಥ ಆತ್ಮೀಯ ಸ್ನೇಹಿತರು, ಮಾಜಿ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರಾದಂಥ ಕೃಷ್ಣ ಬೈರೇಗೌಡರವರೇ, ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು, ವಿಧಾನ ಪರಿಷತ್ ಸದಸ್ಯರಾದ ಗೋವಿಂದರಾಜ್ ಅವರೇ ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳಾದಂಥ ಶ್ರೀ ಕುಮಾರ್ ನಾಯ್ಕ ಅವರೇ, ಡಾಕ್ಟರ್ ಶಾಲಿನಿ ರಜನೀಶ್ ಅವರೇ, ಗೋಪಾಲ್ ಕೃಷ್ಣ ಅವರೇ, ಪಂಕಜ್ ಪಾಂಡೆ ಅವರೇ ಹಾಗೂ ಸೆಲ್ವಕುಮಾರ್ ಅವರೇ, ಇಲ್ಲಿ ನೆರೆದಿರುವಂಥ ನಮ್ಮ ವಿಶೇಷವಾಗಿ ಬಂದಿರುವಂಥ NCC ಕಮಾಂಡರಾದಂಥ ಶ್ರೀ ಕನ್ವರ್ ಅವರೇ ಹಾಗೂ ಕಾಮತ್ ಅವರೇ, ನೆರೆದಿರುವಂಥ ಎಲ್ಲ NCC ಕೆಡೆಟ್ ಬಂಧುಗಳೇ ಮತ್ತು ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಸುಭಾಷ್ ಚಂದ್ರ ಬೋಸ್ ಒಬ್ಬ ಸ್ವತಂತ್ರ ಪೂರ್ವದ ಒಬ್ಬ ಧೀರ ಶೂರ ನಕ್ಷತ್ರ, ಒಬ್ಬ ಯುಗ ಪುರುಷ, ಬಹುತೇಕವಾಗಿ ಯುಗದಲ್ಲಿ ಒಬ್ಬರು ಇಂಥವ್ರು ಹೋಗ್ತಾರೆ. ಬದುಕಿನ ಸಾರ್ಥಕತೆಯನ್ನು ವಿಭಿನ್ನವಾಗಿ ಕಂಡುಕೊಳ್ಳೋರು. ನಾವೆಲ್ಲ ಸಾಮಾನ್ಯ ಜನ ನಮ್ಮ ಬದುಕನ್ನು, ನಮ್ಮ ಕುಟುಂಬದ ಅಭಿವೃದ್ಧಿ, ನಮ್ಮ ಬಂಧು ಬಳಗ ಅಭಿವೃದ್ಧಿ, ಸ್ನೇಹಿತರ ಅಭಿವೃದ್ಧಿ, ಇದು ನಮ್ಮ ಗುರಿ. ಇದರ ಸಾಧನೆಯೇ ನಮಗೆ ಸಾರ್ಥಕತೆ. ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ದೇಶ, ನಾಡು, ನಮ್ಮ ಜನ, ಸ್ವಾಭಿಮಾನ, ಸ್ವತಂತ್ರ ಈ ಭಾವನೆಗಳಿಂದ ಬೆಳೆದವರು. ಅವರಲ್ಲಿ ದೇಶಾಭಿಮಾನದ ರಕ್ತ ಚಿಮ್ತಾ ಇತ್ತು. ಬಹಳಷ್ಟು ಜನ ಸ್ವತಂತ್ರ ಹೋರಾಟಗಾರರ ದೇಹದಲ್ಲಿ ದೇಶಭಕ್ತಿಯ ರಕ್ತ ಹರಿತಿತ್ತು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರ ದೇಹದಲ್ಲಿ ದೇಶಭಕ್ತದ ರಕ್ತ ಚಿಮ್ತಾ ಇತ್ತು. ಇದು ವ್ಯತ್ಯಾಸ.
ಅವರಿಗೆ ಸ್ವತಂತ್ರ ಹೋರಾಟದ ಗತಿಯಲ್ಲಿ ನಂಬಿಕೆ ಇರಲಿಲ್ಲ. ಸ್ವತಂತ್ರ ಹೋರಾಟದ ಒಂದು ಸ್ಪೀಡ್ ನಮ್ಮನ್ನು ಸಂಪೂರ್ಣ ಸ್ವತಂತ್ರ ಎಡೆಗೆ ತೆಗೆದುಕೊಂಡು ಹೋಗೋದಿಲ್ಲ ಮತ್ತು ಇನ್ನು ಹಲವಾರು ವರ್ಷ ಬೇಕನ್ನುವಂಥ ಒಂದು ಆತಂಕ ಅವರಲ್ಲಿತ್ತು. ವರ್ಲ್ಡ್ ವಾರ್ ಒಂದು ಮತ್ತು ಎರಡರ ನಡುವೆ ಎಲ್ಲ ದೇಶಗಳಲ್ಲಿ ಸ್ವತಂತ್ರ ಕಿಚ್ಚು ಎದ್ದಿತ್ತು ಮತ್ತು ಹಲವಾರು ದೇಶಗಳಲ್ಲಿ ಹಿಂಸಾತ್ಮಕವಾಗಿರುವಂಥ ಕ್ರಾಂತಿ ಕೂಡ ಆಗಿತ್ತು. ಅದು ಆ ಒಂದು ಕಾಲ ಇಡೀ ಯುರೋಪದಲ್ಲಿ ಕ್ರಾಂತಿಯ ಕಿಡಿ ಅದು ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೂ ಕೂಡ ಹಬ್ಬಿತ್ತು. ಆ ಸಂದರ್ಭದಲ್ಲಿ ನಾವು ಸೈನ್ಯವನ್ನು ಕಟ್ಟಿ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಿದರೆ ಆದಷ್ಟು ಬೇಗನೆ ನಮ್ಮ ಸ್ವತಂತ್ರ ಬರ್ತದೆ ಅನ್ನುವಂಥ ಒಂದು ಚಿಂತನೆ ಅವತ್ತಿನ ಯುವಕರಲ್ಲಿತ್ತು. ಆ ಚಿಂತನೆಯ ಪ್ರತೀಕವಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಕಾರ್ಯಾಚರಣೆಯನ್ನು ಮಾಡಿದರು. ಹೀಗಾಗಿ ಸ್ವತಂತ್ರ ಹೋರಾಟದ ಮುಖ್ಯ ವಾಹಿನಿಯಿಂದ ಹೊರಗಡೆ ಬಂದು ಆಜಾದ್ ಹಿಂದ್ ಫೌಜನ್ನು ಕಟ್ಟಿ 60,000 ಸೈನಿಕರಿಗೆ ತರಬೇತಿಯನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಅವರು ಪ್ರಾರಂಭ ಮಾಡಿದಂಥ ಈ ಒಂದು ಸ್ವತಂತ್ರ ಹೋರಾಟ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಭಾರತದ ಹೊರಗೂ ಕೂಡ ಮಿಂಚಿನ ಸಂಚಾರ ಆಗಿತ್ತು. ಅವತ್ತು ಬ್ರಿಟಿಷರು ಇದ್ದಿರುವಂಥ ಎಲ್ಲ ದೇಶಗಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ನಾವು ಗಮನಿಸ್ತೇವೆ. ನಾನು ಜಪಾನಿಗೆ ಹೋದಾಗ ಅವರ ಸ್ಮಾರಕಕ್ಕೆ ಭೇಟಿಯನ್ನು ಕೊಟ್ಟು ಬಂದಿದ್ದೇನೆ. ನನಗನ್ನಿಸ್ತಾ ಇತ್ತು ಜಪಾನದಲ್ಲಿ ಅಲ್ಲಿಯ ಜನ ಸುಭಾಷ್ ಚಂದ್ರ ಬೋಸ್ಗೆ ಕೊಡುವಂಥ ಗೌರವ ನಮ್ಮ ಭಾರತಕ್ಕಿಂತ ಏನು ಕಡಿಮೆ ಇರಲಿಲ್ಲ ಅಂತ ಸೂಕ್ಷ್ಮ ಹೇಳಕ್ಕಿತ್ತು. ಅಷ್ಟು ಪ್ರೀತಿ ವಿಶ್ವಾಸವನ್ನು ಸುಭಾಷ್ ಚಂದ್ರ ಬೋಸ್ ಗಳಿಸಿದರು. ಅವರ ಧೀರತನ ಶೂರತನದ ಜೊತೆಗೆ ಸ್ಪಷ್ಟವಾದಂಥ ಒಂದು ಚಿಂತನೆ ನನಗನ್ನಿಸ್ತಾ ಇದೆ. ನಾವು ಸ್ವತಂತ್ರ ನಂತರ ಸುಭಾಷ್ ಚಂದ್ರ ಬೋಸ್ ಅಂಥವ್ರನ್ನ, ಭಗತ್ ಸಿಂಗ್ ಅಂಥವ್ರನ್ನ, ಚಂದ್ರಶೇಖರ್ ಆಜಾದ್ ಅಂಥವ್ರನ್ನ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಪ್ರಮುಖರಾಗಿ ನಾವು ಬಿಂಬಿಸಿದರೆ ಈ ದೇಶದ ಯುವಕರ ಚಿಂತನೆ ಅತ್ಯಂತ ಉತ್ತಮವಾಗಿರ್ತಿತ್ತು. ದೇಶಭಕ್ತಿ ಭಾಳ ಪ್ರಬಲವಾಗಿ ಈ ದೇಶದಲ್ಲಿ ಇರ್ತಿತ್ತು. ಅದನ್ನು ಮಾಡದ ಕಾರಣದಿಂದ ನಾವು ಮತ್ತೆ ಪದೇ ಪದೇ ಅವ್ರನ್ನ ನೆನೆಸ್ಕೊಂಡು ಅವರ ಬದುಕಿನ ಪ್ರೇರಣೆಯೊಂದಿಗೆ ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಯುವಕರಲ್ಲಿ ದೇಶಭಕ್ತಿ ಮೂಡಬೇಕಾದ್ರೆ ನಮ್ಮ ಈ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಅತ್ಯಂತ ನ್ಯಾಯಸಮ್ಮತವಾಗಿರಬೇಕು. ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ತನ್ನ ಹಕ್ಕನ್ನು ಪ್ರತಿಪಾದಿಸುವಂಥ ಅಧಿಕಾರ ಅಷ್ಟೇ ಅಲ್ಲ, ಅವನ ಹಕ್ಕಿನ ತಕ್ಕ ಹಾಗೆ ಅವನ ಸೌಲಭ್ಯಗಳನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ದೇಶದ ಯುವಕರು ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಡಬೇಕಾಗ್ತದೆ. ಯಾವಾಗ ಈ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತದೆ ಆವಾಗ ದೇಶದ ಭಕ್ತಿಯು ಕೂಡ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಪಾತ್ರ ಬಹಳ ಮುಖ್ಯ. ನಮ್ಮ ಪಾತ್ರವನ್ನು ನಾವು ಪ್ರಾಮಾಣಿಕವಾಗಿ ನಿಭಾಯಿಸಿದರೆ ಬಹುತೇಕವಾಗಿ ಸ್ವತಂತ್ರ ಭಾರತಕ್ಕೆ ಅತ್ಯಂತ ಉತ್ತಮವಾದಂಥ ಕೊಡುಗೆಯನ್ನು ನಾವು ಕೊಟ್ಟಂಗಾಗ್ತದೆ. ಲೆಟ್ ಅಸ್ ಲೀಡ್ ಬೈ ಎಕ್ಸಾಂಪಲ್
ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಮಾತುಗಳಕ್ಕಿಂತ ನಮ್ಮ ಕೃತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಅನುಕರಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಮ್ಮ ಸರ್ಕಾರ ಯುವಕರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರೇರಣೆ ಪಡ್ಕೊಳ್ಳೋದಕ್ಕೆ ವರ್ಷ ಇಡೀ ಆಚರಣೆಯನ್ನು ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮುಂದಿನ ವರ್ಷ ಜನವರಿ 23ರ ಒಳಗಡೆ ಈ ರಾಜ್ಯದ ಪ್ರಮುಖ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಹಲವಾರು ಕೃತಿಗಳನ್ನು ನಾವು ಪ್ರಕಟಣೆಯನ್ನು ಮಾಡಿ ಯುವಕರಲ್ಲಿ ಸುಭಾಷ್